ಐಎಂಎ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಮನ್ಸೂರ್ ಅಲಿ ಖಾನ್ ಗೆ ಇದೀಗ ಜಾಮೀನು ಮಂಜೂರಾಗಿದೆ। ನಾಲ್ಕನೇ ಹಾಗೂ ಅಂತಿಮ ಪ್ರಕರಣದಲ್ಲೂ ಕೂಡ ಜಾಮೀನನ್ನ ಮಂಜೂರು ಮಾಡಲಾಗಿದೆ। ಐಎಂಎ ಬಹುಕೋಟಿ ವಂಚನೆ ಪ್ರಕರಣ ಪ್ರಮುಖ ಆರೋಪಿ ಮನ್ಸೂರ್ ಅಲಿ ಖಾನ್ ಗೆ ಜಾಮೀನು ಮಂಜೂರಾಗಿದೆ। ನಾಲ್ಕನೇ ಹಾಗೂ ಅಂತಿಮ ಪ್ರಕರಣದಲ್ಲೂ ಕೂಡ ಜಾಮೀನನ್ನ ನೀಡಲಾಗಿದೆ। ಮನ್ಸೂರ್ ಅಲಿ ಖಾನ್ ಗೆ ಜಾಮೀನು ನೀಡಿದೆ ಹೈಕೋರ್ಟ್। फेब्रवरी 12 ರಿಂದ ಅನ್ವಯವಾಗುವಂತೆ ಜಾಮೀನನ್ನು ಮಂಜೂರು ಮಾಡಲಾಗಿದೆ। ಏಪ್ರಿಲ್ ವರೆಗೂ ಕೂಡ ಜಾಮೀನು ಬೇಡ ಅಂತ ತಕರಾರು ಮಾಡಲಾಗ್ತಿತ್ತು। ಸಿಬಿಐ ಎಸ್ಪಿ ಪ್ರಸನ್ನ ಕುಮಾರ್ ತಕರಾರನ್ನ ಸಲ್ಲಿಸಿದ್ರು, ಆಬ್ಜೆಕ್ಷನ್ ಅನ್ನು ಸಲ್ಲಿಸಲಾಗಿತ್ತು। ಆದರೆ ಅನಾರೋಗ್ಯ ಕಾರಣಕ್ಕೆ ಮನ್ಸೂರ್ ಅಲಿ ಖಾನ್ ಗೆ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದೆ। ಹೃದಯ ಸಂಬಂಧಿ ಕಾಯಿಲೆಯಿಂದ ಆಳ್ತಾ ಬಳಲ್ತಾ ಇದ್ದ, ಹಾಗಾಗಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ। ಈ ಹಿಂದೆಯೂ ಇಡಿ ದಾಖಲಿಸಿದ ಪ್ರಕರಣದಲ್ಲಿ ಜಾಮೀನ್ ಸಿಕ್ಕಿತ್ತು ಮನ್ಸೂರ್ ಅಲಿ ಖಾನ್ ಗೆ। ನೂರಾರು ಜನ ಸಾವಿರಾರು ಜನಕ್ಕೆ ಕೋಟ್ಯಾಂತರ ರೂಪಾಯಿಯನ್ನ ಇತ್ತ ವಂಚಿಸಿದ್ದ ಪವರ್ ಟಿವಿ। ಇದರ ಸಂಪೂರ್ಣ ವಿಚಾರವನ್ನ, ಈ ಭ್ರಷ್ಟಾಚಾರವನ್ನ ಅಥವಾ ಈ ವಿಚಾರವನ್ನ ಬಯಲಿಗೆಳೆದಿತ್ತು, ಈ ವಂಚನೆ ಪ್ರಕರಣವನ್ನ ಬಯಲಿಗೆಳೆದಿತ್ತು। ಇದೀಗ ಮನ್ಸೂರ್ ಅಲಿ ಖಾನ್ ಗೆ ನಾಲ್ಕನೇ ಹಾಗೂ ಅಂತಿಮ ವಿಚಾರದಲ್ಲೂ ಕೂಡ ಜಾಮೀನು ಮಂಜೂರಾಗಿದೆ। ಇದರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅರುಣ್। ಅರುಣ್, ಈಗ ಐಎಂಎ ಬಹುಕೋಟಿ ವಂಚನೆ ಪ್ರಕರಣದ ಪ್ರಮುಖ ಆರೋಪಿ ಮನ್ಸೂರ್ ಅಲಿ ಖಾನ್ ಗೆ ಜಾಮೀನು ಮಂಜೂರಾಗಿದೆ, ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಅರುಣ್? ಎಸ್, ನಿಜಕ್ಕೂ ಸಿಂಧೂರ್, ಏನಂದ್ರೆ ಪವರ್ ಟಿವಿ ಐಎಂಎ ವಂಚನೆ ಪ್ರಕರಣವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಮನ್ಸೂರ್ ಖಾನ್ ಅನ್ನ ಜೈಲಿಗಟ್ಟಿತ್ತು। ಇದೀಗ ಏನಂದ್ರೆ ಮನ್ಸೂರ್ ಅಲಿ ಖಾನ್ ಗೆ ಈಗ ಹೈಕೋರ್ಟ್ ಜಾಮೀನನ್ನ ನೀಡಿರುವಂತದ್ದು, ಆ ಜಾಮೀನನ್ನ ಫೆಬ್ರವರಿ 12 ರಿಂದ ಅನ್ವಯ ಆಗುವಂತೆ ಜಾಮೀನನ್ನ ಮಂಜೂರು ಮಾಡಿದೆ। ಆದ್ರೆ ಮನ್ಸೂರ್ ಖಾನ್ ಗೆ ಯಾವುದೇ ರೀತಿಯಾದಂತ ಜಾಮೀನನ್ನ ನೀಡಬಾರ್ದು, ಏಪ್ರಿಲ್ ವರೆಗೂ ಜಾಮೀನನ್ನ ನೀಡಬಾರ್ದು, ಈತನ ವಿರುದ್ಧ ಸಾಕಷ್ಟು ಪ್ರಕರಣಗಳಿವೆ, ಇನ್ನಷ್ಟು ಸಾಕಷ್ಟು ತನಿಖೆ ಆಗ್ಬೇಕಿದೆ, ಈ ನಿಟ್ಟಿನಲ್ಲಿ ನೀವು ಅವ್ರಿಗೆ ಜಾಮೀನನ್ನ ನೀಡಬಾರ್ದು ಅಂತೇಳಿ ಸಿಬಿಐ ಎಸ್ಪಿ ಆಗಿರುವಂತ ಪ್ರಸನ್ನ ಕುಮಾರ್ ಅವರು ತಕರಾರನ್ನ ಸಹಿತ ಮಾಡಿದ್ರು। ಮತ್ತೆ ಯಾಕಂದ್ರೆ ಮನ್ಸೂರ್ ಖಾನ್ ಗೆ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದ ಈಗಾಗ್ಲೇ ಏನಂದ್ರೆ ಜಯದೇವ ಹೃದಯ ಆಸ್ಪತ್ರೆಯಲ್ಲಿ ಸಾಕಷ್ಟು ಬಾರಿ ಎಂಜಿಯೋಗ್ರಾಮ್ ಅನ್ನು ಸಹಿತ ಮಾಡಿಸ್ಕೊಂಡ್ ಬಂದಿದ್ರು। ಈ ನಿಟ್ಟಿನಲ್ಲಿ ಅನಾರೋಗ್ಯದ ಸಮಸ್ಯೆ, ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದ ಅವರಿಗೆ ಅನಾರೋಗ್ಯ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಹೈಕೋರ್ಟ್ ಇದೀಗ ಜಾಮೀನನ್ನ ನೀಡಿರುವಂತದ್ದು, ಆ ಜಾಮೀನು ಫೆಬ್ರವರಿ 12ರಿಂದ ಅನ್ವಯ ಆಗುವಂತೆ ಜಾಮೀನನ್ನ ನೀಡಿದೆ ಅಂತ ಹೇಳ್ಬೋದು ಸಿಂಧೂರ. ಇದೀಗ ಇನ್ನು ಸಿಸಿಬಿ ಕೂಡ ತಕರಾರನ್ನ ಸಲ್ಲಿಸಿತ್ತು ಏಪ್ರಿಲ್ ವರೆಗೂ ಕೊಡಬಾರ್ದು ಅಂತ ಹೇಳಿ, ಆದ್ರೂ ಕೂಡ ಹೈಕೋರ್ಟ್ ಕೊಟ್ಟಿದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್, ಇನ್ನೊಂದು 2 ತಿಂಗಳು ಮುಂದೂಡಬಹುದಾಗಿತ್ತೇನೋ ಅಲ್ವಾ? ಎಸ್, ಖಂಡಿತವಾಗಿಸಿಂದ್ರ, ಏನಂದ್ರೆ ಈಗಾಗ್ಲೇ ಏನಂದ್ರೆ ಮನ್ಸೂರ್ ಖಾನನ್ ಗೆ ಸಾಕಷ್ಟು ಬಾರಿ ಸಿಬಿಐ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆಯನ್ನ ಸಹಿತ ನಡೆಸಿದ್ರು, ಇಡಿ ಅಧಿಕಾರಿಗಳು ಸಹಿತ ಪ್ರಕರಣವನ್ನ ದಾಖಲಿಸಿದ್ರು, ಅದರಲ್ಲಿ ಸಹಿತ ಜಾಮೀನನ್ನು ಸಿಕ್ಕಿದೆ। ಈ ನಿಟ್ಟಿನಲ್ಲಿ ಇದು ಈ ಒಂದು ಜಾಮೀನನ್ನು ಸಿಕ್ಕರೆ ಆತನಿಂದ ಬರುವಂತ ಸಾಕಷ್ಟು ಮಾಹಿತಿಗಳು ತಡೆ ಹಿಡಿದಂಗಾಗುತ್ತೆ। ಆ ನಿಟ್ಟಿನಲ್ಲಿ ಏನಂದ್ರೆ ಪ್ರಸನ್ನ ಸಿಬಿಐ ಎಸ್ಪಿ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಸಾಕಷ್ಟು ಒಂದು ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ರು ಸಹಿತ, ಆದ್ರೆ ಮನ್ಸೂರ್ ಖಾನ್ ಪರವಾಗಿರುವಂತಹ ಲಾಯರು ಏನಂದ್ರೆ ಅವರಿಗೆ ಎಂಜಿಯೋಗ್ರಾಮ್ ಆಗಿರುವಂತದ್ದು ಮತ್ತು ಹೃದಯ ಸಂಬಂಧಿ ಕಾಯಿಲೆಯ ಸಾಕಷ್ಟು ಮೆಡಿಕಲ್ ದಾಖಲೆಗಳನ್ನ ಒದಗಿಸೋದ್ರ ಮೂಲಕ, ಯಾಕಂದ್ರೆ ಆರೋಪಿ ಸಾಕಷ್ಟು ಬಾರಿ ಆಸ್ಪತ್ರೆಗೆ ಹೋಗಿ ದಾಖಲಾಗಿದ್ದಾರೆ, ಇವರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯೂ ಇದೆ, ಹೀಗಾಗಿ ಅವರಿಗೆ ಜಾಮೀನನ್ನ ನೀಡಲೇಬೇಕು ಅಂತ ಒಂದು ಏನು ಮನವಿ ಮಾಡಿಕೊಂಡಾಗ ನ್ಯಾಯಾಲಯ ಅವರ ಅನಾರೋಗ್ಯ ಸಮಸ್ಯೆಯನ್ನ ಮುಂದಿಟ್ಕೊಂಡು ಈಗ ಜಾಮೀನನ್ನ ನೀಡಿದೆ। ರೈಟ್ ಅರುಣ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ।